जय श्री गुरुदेव, वेलकम टू इकोनॉमिक्स ऑनलाइन क्लासेस। टुडे वी गोइंग टू डिस्कस ऑर्डिनल यूटिलिटी अप्रोच। इन प्रीवियस क्लास हैव डिस्कस्ड कार्डिनल यूटिलिटी अप्रोच। दिस इज अनदर वन अप्रोच ऑफ द यूटिलिटी मेजरमेंट। इली कार्डिनल अप्रोच बगे लास्ट क्लासली डिस्कस अदे तद्विरुद्धवां अप्रोच आगे कार्डिनल यूटिलिटी अप्रोच। कार्डिनल यूटिलिटी अप्रोचली कार्डिनल नंबर यूज मू यूटिलिटी मेजर मोती होते ನಂತರದಲ್ಲಿ ಕೆಲವು ಎಕನಾಮಿಸ್ಟ್ಗಳು ಇದನ್ನು ಕಾರ್ಡಿನಲ್ ಅಪ್ರೋಚ್ ಏನಿದೆ ಅದಕ್ಕೆ ಒಂದು ಆಲ್ಟರ್ನೇಟಿವ್ ಆಗಿ ಇನ್ನೊಂದು ಅಪ್ರೋಚನ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತಾರೆ। ಅದರಲ್ಲಿ ಜೆ ಆರ್ ಇಕ್ಸ್ ಮತ್ತು ಆರ್ ಜೆ ಡಿ ಅಲನ್ ಅದರಲ್ಲಿ ಪ್ರಮುಖರಾಗಿರ್ತಾರೆ। ಜೆ ಆರ್ ಇಕ್ಸ್ ಇವರ ಪ್ರಕಾರ यूटिलिटी ऐन यूटिलिटी एक्साक्टी नंबर अदान मेजर के साध्यवे अदर कॉन्सेप्ट मीन वो इमेज कॉन्सेप्ट आगे एक्साक्टी यू वस्तु कंस्यूम यूटिलिटी अब ना क्लियर कटे कारण के इवर यह रीतियां अप्रोच इवर प्रकार यूटिलिटी क्लियर ना वो नंबर्स मेजर के साध्यवाद कंपेर हमबू वो वस्तु ना कंस्यूम मत इन वस्तु कंस्यूम एरू वस्तु नदीन नमेंगे याद नमेंगे यहाँ सैटिसफेक्षन जस्ट कंपेर हमबू अद वो वस्तु नावे कौंकोती इन वस्तु कौंकोती सो अब कंपेरेटिव वन इन नदे ऐन सो अदान ना जस्ट कंपेर मूट अद्र ना यूटिलिटी हेल्ता होता इले नमेंगे आर्डिनल यूटिलिटी अप्रोच इंडिफरेंस कर मोस्ट इंपॉर्टेंट कॉन्सेप्ट कार्डिनल अप्रोचली दल आफ डिमिनिशिंग मार्जिनल यूटिलिटी अंत डिस्कस अदे रीतिया इन कॉन्सेप्ट नमेंगे आर्डिनल यूटिलिटी अप्रोचली अदान ना इंडिफरेंस कर्व अंतती इंडिफरेंस कर्व इन ईसो यूटिलिटी कर्व अलू ना करीता होती इंडिफरेंस कर्व अरेनू वाट यू मीन बै इंडिफरेंस कर्व इंडिफरेंस कर्व अरे इंडिफरेंस कर्व इज द ग्राफिकल रिप्रेजेंटेशन विच शो the different combinations of two goods which give same level of satisfactions to the consumers idrartha illi many bundles consumers ke available ide there are many options to buying goods for the consumers many options kuda ide alli navu yava options choose madkondru kuda avanige same ada satisfactions sikta hogute ante helta hogute adanna navu munde ond example helta hogtivi estu ಯಾವ ರೀತಿ ಕಮೋಡಿಟೀಸ್ನ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೆ ಯಾವ ಕಮೋಡಿಟಿನ ಎಷ್ಟು ಪ್ರಮಾಣದಲ್ಲಿ ಕೊಂಡುಕೊಳ್ಳತಾ ಹೋಗಬಹುದು ಅದಕ್ಕೆ ಸಂಬಂಧಪಟ್ಟ ಅದಕ್ಕೆ ಕೆಲವು ಕಾಂಬಿನೇಷನ್ಸ್ ನಾವು ನೋಡ್ತಾ ಹೋಗ್ತೀವಿ। ಇಲ್ಲಿ ಈ ಇಂಡಿಫರೆನ್ಸ್ ಕರ್ವ್ ಏನಿದೆ ಅನಾಲಿಸಿಸ್ ಇದನ್ನ ನಾವು ಡೆವಲಪ್ ಮಾಡಬೇಕು ಅಂದ್ರೆ ಕೆಲವು ಅಸಂಪ್ಷನ್ಸ್ ಇಟ್ಕೊಂಡು ನಾವು ಅದನ್ನ ಡೆವಲಪ್ ಮಾಡ್ತಾ ಹೋಗ್ತೀವಿ। ಮೊದಲನೇದಾಗಿ ಇದರ ಅಸಂಪ್ಷನ್ಸ್ ನೋಡಿದಾಗ ಕನ್ಸ್ಯೂಮರ್ ಶುಡ್ ಬಿ ರ್ಯಾಷನಲ್ ಕನ್ಸ್ಯೂಮರ್ಸ್ ಏನಿದಾನ ಅದ ರ್ಯಾಷನಲ್ ಆಗಿರ್ತಾನೆ ಆತ ಏನಂದ್ರೆ ಯು ವುಡ್ ಲೈಕ್ ಟು ಗೆಟ್ ಮ್ಯಾಕ್ಸಿಮಮ್ ಸ್ಯಾಟಿಸ್ಫ್ಯಾಕ್ಷನ್ ಆ ಕನ್ಸ್ಯೂಮರ್ಸ್ ಏನಿದ್ರೆ ಆ ಕನ್ಸ್ಯೂಮರ್ಸ್ ಹೆಚ್ಚಿನ ಪ್ರಮಾಣದ ಸಂತೃಪ್ತಿಯನ್ನ ತೃಪ್ತಿಯನ್ನ ಸ್ಯಾಟಿಸ್ಫ್ಯಾಕ್ಷನ್ ಅನ್ನು ಪಡೆಯಲಿಕ್ಕೆ ಅಂತ ಟ್ರೈ ಮಾಡ್ತಾ ಹೋಗ್ತಾನೆ ಅನ್ನೋದು ಮೊದಲ ಒಂದು ಅಸಂಪ್ಷನ್ಸ್ ಆಗಿರುತ್ತೆ। ಎರಡನೇ ಅಸಂಪ್ಷನ್ಸ್ ನೋಡಿದಾಗ ಪ್ರೈಸ್ ಆಫ್ ದಿ ಕಮೋಡಿಟಿ ಅಂಡ್ ಇನ್ಕಮ್ ಆಫ್ ದಿ ಕನ್ಸ್ಯೂಮರ್ಸ್ ಈಸ್ ಗಿವನ್ ಒಂದು ನಾವೇನು ಕೆಲವು ವಸ್ತುಗಳಿದೆ ಒಂದು ಎರಡು ಆಪ್ಷನ್ಸ್ ನಾನು ಹೇಳ್ತಾ ಹೋಗ್ತೀನಿ ಯಾವುದು ನಿಮಗೆ ಎಕ್ಸಾಂಪಲ್ ಹೇಳ್ತಾ ಹೋಗ್ತೀನಿ। ಎರಡು ಕಮೋಡಿಟೀಸ್ ಇದೆ ಅಂತಂದ್ರೆ ಆ ಕಮೋಡಿಟೀಸ್ ಪ್ರೈಸಸ್ ಏನಿದ್ದು ಆಲ್ರೆಡಿ ನಮಗೆ ಇಷ್ಟು ಪ್ರೈಸ್ ಅಂತ ಫಿಕ್ಸ್ ಆಗಿದೆ ಅದರಲ್ಲಿ ಏನು ಬದಲಾವಣೆಗಳು ಇರೋದಿಲ್ಲ ಆಲ್ರೆಡಿ ಅದು ಪ್ರೈಸಸ್ ಅನ್ನು ಕೊಟ್ಟಿದ್ದಾರೆ ಅಂತ ಅಂಡು ಕನ್ಸ್ಯೂಮರ್ ಇಂದನೇ ಕನ್ಸ್ಯೂಮರ್ ಇನ್ಕಮ್ ಅಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗೋದಿಲ್ಲ
ಅವನು ಅದು ಅವನ ಎಕಾನಮಿಕ್ ಕಂಡೀಷನ್ ಫೈನಾನ್ಷಿಯಲ್ ಕಂಡೀಷನ್ಸ್ ಏನಾಗಿರುತ್ತೆ ಕಾನ್ಸ್ಟೆಂಟ್ ಆಗಿರುತ್ತೆ ಅದು ಏರು ಫ್ಲಕ್ಚುವೇಟ್ ಆಗಲ್ಲ ಅಥವಾ ತುಂಬ ಇನ್ಕಮ್ಸ್ ಗೇನ್ ಮಾಡುವಂಥದ್ದು ಇಲ್ಲ ಲಾಸಸ್ ಮಾಡೋ ಸಂದರ್ಭ ಎಕ್ಸಾಕ್ಟ್ ಆಗಿದೆ ಅಂತ ಇಟ್ಕೊಳ್ತಾ ಹೋಗ್ತೀವಿ ಅದು ಸೆಕೆಂಡ್ ಅಸಂಪ್ಷನ್. ಥರ್ಡ್ ಅಸಂಪ್ಷನ್ ಈಸ್ ಕನ್ಸ್ಯೂಮರ್ ಪ್ರಿಫರ್ ಮೊನೊಟೋನಿಕ್ ಪ್ರಿಫರೆನ್ಸಸ್. ಮೊನೊಟೋನಿಕ್ ಪ್ರಿಫರೆನ್ಸಸ್ ಅಂದರೆ ಎ ಕನ್ಸ್ಯೂಮರ್ಸ್ ಪ್ರಿಫರ್ ಎ ಬಂಡಲ್ ಆಫ್ ಎ ಟೂ ಕಾಮಾಡಿಟಿ ವಿಚ್ ಆಸ್ ಮೋರ್ ಆಫ್ ಅಟ್ ಲೀಸ್ಟ್ ಒನ್ ಕಾಮಾಡಿಟಿ ಆ್ಯಂಡ್ ನಾಟ್ ಲೆಸ್ ದ್ಯಾನ್ ಅನದರ್ ಕಾಮಾಡಿಟೀಸ್ ಆರ್ ಲೋಸ್ ಲೆಸ್ ಆಫ್ ಅದರ್ ಕಾಮಾಡಿಟೀಸ್. ಇದರ ಅರ್ಥ ಇಲ್ಲಿ ಕೆಲವು ಬಂಡಲ್ಸ್ ಕೂಡ ಏನಿದೆ ಬಂಡಲ್ಸ್ನ ಕಾಂಬಿನೇಷನ್ಸ್ನ ಮಾಡ್ತಾ ಹೋಗ್ತೀವಿ. ಒಬ್ಬ ಕನ್ಸ್ಯೂಮರ್ಸ್ ಇದನ್ನೇ ತಂದುಕೊಳ್ಳುವ ಒಬ್ಬ ಕನ್ಸ್ಯೂಮರ್ಸ್ ಎರಡು ರೀತಿಯಾದ ವಸ್ತುಗಳು ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ. ಆ ವ್ಯಕ್ತಿ ಫಾರ್ ಎಕ್ಸಾಂಪಲ್ ಬನಾನಾ ಅಂಡ್ ಆಪಲ್ ಅಂತ ಅಂದುಕೊಳ್ಳುವ, ಜಸ್ಟ್ ಬನಾನಾ ಅಂಡ್ ಆಪಲ್ ಅಂತ ಎರಡು ಕಮಾಡಿಟೀಸ್ ಇದೆ. ಒಬ್ಬ ಕನ್ಸ್ಯೂಮರ್ಸ್ ಒಂದು ಇಂಟೆನ್ಷನ್ ಏನಾಗಿರುತ್ತೆ ಅಂದರೆ ವಸ್ತುಗಳನ್ನು ಕನ್ಸ್ಯೂಮ್ ಮಾಡಿ ಅದರಿಂದ ಹೆಚ್ಚಿನ ರೀತಿಯ ಸ್ಯಾಟಿಸ್ಫ್ಯಾಕ್ಷನ್ಸನ್ನು ಪಡೆದುಕೊಳ್ಳಲಿಕ್ಕೆ ಟ್ರೈ ಮಾಡ್ತಾನೆ. ಹಾಗಾಗಿ ಇಲ್ಲಿ ಆಪಲ್ಲು ಮತ್ತು ಬನಾನಾ ಏನಿದೆ ಬನಾನಾ ಅವೆರಡನ್ನ ಎಷ್ಟೆಷ್ಟು ಕೊಂಡ್ಕೊಂಡ್ರೆ ಕನ್ಸ್ಯೂಮರ್ಸ್ಗೆ ಎಷ್ಟೆಷ್ಟು ಅವನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಹೋಗುತ್ತೆ ಅಥವಾ ಎಷ್ಟೆಷ್ಟು ನಾವು ಗ್ರೂಪ್ ಆಫ್ ಕಮಾಡಿಟೀಸ್ ಏನಿದ್ರೆ ಕಾಂಬಿನೇಷನ್ಸ್ ಏನಿದೆ ನಾವು ಯಾವ್ಯಾವ ಒಂದು ಬಂಡಲ್ಸಲ್ಲಿ ಅಥವಾ ಯಾವ್ಯಾವ ಕಾಂಬಿನೇಷನ್ಸಲ್ಲಿ ಯಾವ್ಯಾವ ಎಷ್ಟೆಷ್ಟು ಕ್ವಾಂಟಿಟೀಸ್ ನಾವು ಸೇರಿಸ್ತಾ ಹೋಗ್ತೀವಿ ಅಂತ. ಇಲ್ಲಿ ಜಸ್ಟ್ ಒಂದು ಸಿಂಪಲ್ ಎಕ್ಸಾಂಪಲ್, ಇಲ್ಲಿ ಈ ಬನಾನ ಮತ್ತು ಆಪಲ್ದು ಕೆಲವು ಬಂಡಲ್ಸ್ ಇದೆ ಅಂತ ಕಾಂಬಿನೇಷನ್ಸ್, ಒಬ್ಬ ವ್ಯಕ್ತಿ ಇನ್ಕಮ್ ಏನಿದೆ ಅವನ ಆದಾಯದಲ್ಲಿ ಎಷ್ಟು ಬನಾನವನ್ನು ಕೊಂಡ್ಕೊಳ್ಬೋದು ಎಷ್ಟು ಆಪಲ್ನ ಕೊಂಡ್ಕೊಳ್ಬೋದು ಅನ್ನೋದು ಇರುವಂಥದ್ದು. ಇಲ್ಲಿ ಬನಾನ ಒಂದು ಮೂರು ಇದೆ ಅಂತ ಅನ್ಕೊಳ್ಳಿ, ಆಪಲ್ ಒಂದು ನಾಲ್ಕು ಇದೆ ಅಂತ ಅನ್ಕೊಳ್ಳಿ, ಇದರಿಂದ ಒಂದು ಬಂಡಲ್ ಅಂತ ಹೇಳ್ತಾ ಹೋಗ್ತೀವಿ. ಮೀನ್ಸ್ ಒಬ್ಬ ವ್ಯಕ್ತಿ ಆದಾಯದಿಂದ ಮೂರು ಬನಾನ ಒಂದು ನಾಲ್ಕು ಆಪಲ್ನ ಕೊಂಡ್ಕೊಳ್ತಾನೆ ಅಂತ. ಅಂಡ್ ಇನ್ನೊಂದು ಕಾಂಬಿನೇಷನ್ ಇದೆ ಅಂತ ಅನ್ಕೊಳ್ಳುವ, ಒಂದು ನಾಲ್ಕು ಐದು ಇದೆ ಅಂತ ಅನ್ಕೊಳ್ಳಿ ಇನ್ನೊಂದು ಕಾಂಬಿನೇಷನ್ಸು. ನೆಕ್ಸ್ಟ್ ಇನ್ನೊಂದು ಕಾಂಬಿನೇಷನ್ ಇದೆ ಅಂತ ಅನ್ಕೊಳ್ಳುವ, ಒಂದು ಐದು ಆರು ಮೀನ್ಸ್ ಐದು ಬನಾನ ಆರು ಆಪಲ್ ಅಂತ ಅನ್ಕೊಳ್ಳಿ. ಜಸ್ಟ್ ಇನ್ನೊಂದು ಕಾಂಬಿನೇಷನ್ ಅಂತ ಅನ್ಕೊಳ್ಳಿ, ಎರಡು ಬನಾನ ಒಂದು ಐದು ಆಪಲ್ ಅಂತ ಅನ್ಕೊಳ್ಳಿ. ಇಲ್ಲಿ ಐದು ಸಾರಿ ನಾಲ್ಕು ಬಂಡಲ್ಸ್ ಇದೆ, ಎ ಬಂಡಲು ಬಿ ಬಂಡಲ್ ಸಿ ಬಂಡಲ್ ಡಿ ಬಂಡಲ್. ಎ ಬಂಡಲಲ್ಲಿ ಮೂರು ಬನಾನ ಇದೆ ಅಂಡ್ ನಾಲ್ಕು ಆಪಲ್ ಇದೆ, ಇದರಲ್ಲಿ ನಾಲ್ಕು ಬನಾನ ಇದೆ ಅಂಡ್ ಐದು ಆಪಲ್ ಇದೆ. ಅಂಡ್ ಸಿ ಕಾಂಬಿನೇಷನ್ಸಲ್ಲಿ ಅಥವಾ ಸಿ ಬಂಡಲಲ್ಲಿ ಐದು ಬನಾನ ಇದೆ ಆರು ಆಪಲ್ ಇದೆ. ಅಂಡ್ ಡಿ ಕಾಂಬಿನೇಷನಲ್ಲಿ ಅಥವಾ ಬಂಡಲಲ್ಲಿ ಟೂ ಬನಾನಸ್ ಅಂಡ್ ಐದು ಆಪಲ್ಸ್ ಇದೆ. ಇಲ್ಲಿ ಯಾವ ಒಂದು ಬಂಡಲ್ನ ಕನ್ಸ್ಯೂಮರ್ ಚೂಸ್ ಮಾಡ್ಕೊಳ್ತಾ ಹೋಗ್ತಾನೆ, ನಾನು ಹೇಳಿದ್ದೇನೆ ಕನ್ಸ್ಯೂಮರ್ಸ್ ರ್ಯಾಷನಲ್ ಕನ್ಸ್ಯೂಮರ್ ಆಗಿರ್ತಾನೆ ಅಥವಾ ಯಾವಾಗಲೂ ಕೂಡ ಹೆಚ್ಚಿನ ಒಂದು ಸ್ಯಾಟಿಸ್ಫ್ಯಾಕ್ಷನ್ಸನ್ನು ಮ್ಯಾಕ್ಸಿಮಮ್ ಆದ ಸ್ಯಾಟಿಸ್ಫ್ಯಾಕ್ಷನ್ಸನ್ನು ಪಡೆದುಕೊಳ್ಳಿಕ್ಕೆ ಟ್ರೈ ಮಾಡ್ತಾನೆ ಅಂತ. ಇಲ್ಲಿ ಹೇಳಿದ ಥರ್ಡ್ ಅಸಂಪ್ಷನ್ಸಲ್ಲಿ ಈ ಪ್ರಿಫರ್ಸ್ ಮೊನೊಟೋನಿಕ್ ಪ್ರಿಫರೆನ್ಸಸ್ ಅಂತ. ಮೊನೊಟೋನಿಕ್ ಅಂದರೆ ಅದು ಆಪ್ಟಿಮಮ್ ಆದ ಒಂದು ಪ್ರಿಫರೆನ್ಸಸ್ ಆಗಿರುತ್ತೆ. ಅದನ್ನು ಆ ಬಂಡಲ್ನ ಚೂಸ್ ಮಾಡೋದ್ರಿಂದ ಆ ಕನ್ಸ್ಯೂಮರ್ಗೆ ಹೆಚ್ಚಿನ ರೀತಿಯಾದ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅಂತ. ಇಲ್ಲಿ ಇಷ್ಟು ಬಂಡಲಲ್ಲಿ ಆ ವ್ಯಕ್ತಿ ಈ ಬಂಡಲ್ನ ಚೂಸ್ ಮಾಡಿಕೊಳ್ತಾ ಹೋಗ್ತಾನೆ. ಏಕೆಂದರೆ ಈ ಎರಡು ಕಮಾಡಿಟೀಸ್ ಏನಿದೆ ಎರಡು ಕಮಾಡಿಟೀಸ್ ಕೂಡ ಮೀನ್ಸ್ ಹೆಚ್ಚಿನದಾದನ್ನು ಒಂದು ಹೊಂದಿರುತ್ತದೆ. ಈ ಬಂಡಲ್ನ ಆತ ಚೂಸ್ ಮಾಡಿದರೆ ಮೀನ್ಸ್ ಆ ಬಂಡಲ್ನ ಅವನು ಆತ ಕೊಂಡುಕೊಂಡ್ರೆ ಅದನ್ನು ಆತ ಕನ್ಸ್ಯೂಮ್ ಮಾಡಿದ್ರೆ ಅವನಿಗೆ ಜಾಸ್ತಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅಂತ. ಹಾಗಾಗಿ ಅದು ಥರ್ಡ್ ಅಸಂಪ್ಷನ್ಸ್ ಆಗಿರುತ್ತೆ. ಅಂಡ್ ಫೋರ್ತ್ ಅಸಂಪ್ಷನ್ಸ್, ದೆರ್ ಈಸ್ ನೋ ಚೇಂಜಸ್ ಇನ್ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಸ್ ಆಫ್ ದಿ ಕನ್ಸ್ಯೂಮರ್. ಆ ಕನ್ಸ್ಯೂಮರ್ನ ಟೇಸ್ಟು ಮತ್ತು ಪ್ರಿಫರೆನ್ಸಸ್ಸಲ್ಲಿ ಯಾವುದೇ ರೀತಿಯಾದ ಬದಲಾವಣೆಗಳಿರಲ್ಲ, ಅದು ಬದಲಾವಣೆ ಆಗಲ್ಲ. ನಾವು ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮನ್ನು ನಾವೇನು ಮೆಜರ್ನ ಮಾಡ್ತಿದ್ದೀವಿ, ಅನಲೈಸ್ನ ಮಾಡ್ತಿದ್ವಿ. ಸೊ ಆ ಟೈಮಲ್ಲಿ ಇದ್ದಿದ್ದು ನೆಕ್ಸ್ಟ್ ಟೈಮಿಗೆ ಅದೇನಾಗಲ್ಲ, ವೇರಿಯೇಷನ್ಸ್ ಆಗಲ್ಲ, ಸೊ ಎಕ್ಸಾಕ್ಟ್ ಆಗಿರುತ್ತೆ ಅಂತ. ಸೊ ಈ ನಾಲ್ಕು ಅಸಂಪ್ಷನ್ಸ್ ಇಟ್ಕೊಂಡು ಏನು ಮಾಡ್ತೀವಿ, ಡೆವಲಪ್ನ ಮಾಡ್ತಾ ಹೋಗ್ತೀವಿ. ಇಲ್ಲಿ ಕಮ್ ಟು ದಿ ಎಕ್ಸಾಂಪಲ್ಗೆ ಬರುವ, ಇದನ್ನು ಅನಲೈಸ್ ಮಾಡುವಾಗ ನಾನು ಬಿಗಿನಿಂಗೇ ಹೇಳಿದ್ದೀನಿ, ಒಬ್ಬ ಕನ್ಸ್ಯೂಮರ್ಸ್ ಇದ್ದಾನೆ, ಆತ ಮಾರುಕಟ್ಟೆಯಲ್ಲಿ ಎರಡು ರೀತಿಯಾದ ಕಮಾಡಿಟೀಸ್ ಇದೆ, ಒಂದು ಬನಾನ ಇದೆ ಅಂತ ಅನ್ಕೊಳ್ಳುವ, ಇನ್ನೊಂದು ಆಪಲ್ ಇದೆ ಅಂತ ಅನ್ಕೊಳ್ಳುವ. ಆ ವ್ಯಕ್ತಿ ಬನಾನವನ್ನು ಕೊಂಡ್ಕೊಳ್ಬೇಕು, ಆಪಲ್ನ ಕೊಂಡ್ಕೊಳ್ಬೇಕು, ಅದು ಅವನ ಆದಾಯಕ್ಕೆ ಅದು ಸಮವಾಗಿರುತ್ತೆ. ಅವನಿರೋ ಅವನಲ್ಲಿ ಒಂದು ಒಂದು ಹಂಡ್ರೆಡ್ ರುಪೀಸ್ ಅಮೌಂಟ್ಸ್ ಇದೆ ಅಂದರೆ ಅವನ ಹಂಡ್ರೆಡ್ ರುಪೀಸ್ ಅಮೌಂಟ್ಸಲ್ಲಿ ಒಂದಿಷ್ಟು ಕ್ವಾಂಟಿಟೀಸ್ ಆಪಲ್ನ ಕೊಂಡ್ಕೊಳ್ಬೇಕು,
ಒಂದಿಷ್ಟು ಕ್ವಾಂಟಿಟೀಸು ಬನಾನವನ್ನು ಕೊಂಡ್ಕೊಳ್ಬೇಕು. ಅವನು ಯಾವ್ಯಾವ ವಸ್ತುವನ್ನು ಎಷ್ಟೆಷ್ಟು ಪ್ರಮಾಣದಲ್ಲಿ ಕೊಂಡ್ಕೊಂಡ್ರೆ ಆ 100 ರೂಪೀಸಲ್ಲಿ ಅವನಿಗೆ ಹೆಚ್ಚಿನ ರೀತಿಯಾದ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅನ್ನೋದು ನಾವು ಹೇಳ್ತಾ ಹೋಗ್ತೀವಿ. ಇಲ್ಲಿ ಕೆಲವು ಬಂಡಲ್ಸ್ಗಳು ಇದೆ. ಈತ ಯಾವ ಬಂಡಲ್ಸ್ನ ಕೊಂಡ್ಕೊಂಡ್ರೂ ಕೂಡ ಅವನಿಗೆ ಸೇಮ್ ಆದ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಯಾವ ಬಂಡಲ್ ಕೊಂಡ್ಕೊಂಡ್ರು ಕೂಡ ಅವನಿಗೆ ಸೇಮ್ ಆದ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅಂತ ನಿಮಗೆ ಬೇಸಿಕ್ ಆದ ಡೆಫಿನೇಷನ್ಸ್ ಹೇಳ್ತಾ ಹೋಗುತ್ತೆ. ಇಂಡಿಫರೆನ್ಸ್ ಕರ್ವಲ್ಲಿ ಔದಾಸೀನ್ಯ ವಕ್ರರೇಖೆಗಳು ಇಂಡಿಫರೆನ್ಸ್ ಕರ್ವ್ ನಮಗೆ ಇಲ್ಲಿರುವಂತಹ ಯಾವುದೇ ಬಂಡಲ್ಸ್ ನೋಡ್ರು ಅವನಿಗೆ ಕನ್ಸೂಮರ್ಸ್ಗೆ ಹೆಚ್ಚಿನ ಸ್ಯಾಟಿಸ್ಫ್ಯಾಕ್ಷನ್ಸ್ ಸಿಗುತ್ತೆ ಅಂತ. ಇಲ್ಲಿ ಎಕ್ಸ್ ಗೂಡ್ಸ್ ಅಂತಂದ್ರೆ ಬನಾನ್ ಅಂತ ಅಂದ್ಕೊಳ್ಳುವ, ವೈ ಗೂಡ್ಸ್ ಅಂತಂದ್ರೆ ಆಪಲ್ ಅಂತ ಅಂದ್ಕೊಳ್ಳುವ. ಇಲ್ಲಿ ಕೆಲವು ಕಾಂಬಿನೇಷನ್ಸ್ ನ ಮಾಡಿದೀವಿ, ಎರಡು ಕಾಂಪಿಟೇಟರ್ಸ್ ನ ಮರ್ಜ್ ಮಾಡಿ ಎರಡು ಕೂಡ ಸೇರಿಸ್ಕೊಂಡು ಕೆಲವು ಬಂಡಲ್ಸ್ ಅಂತ ಮಾಡ್ಕೊಂಡಿದ್ವಿ. ಇಲ್ಲಿ ಎ ಬಂಡಲ್ಸ್ ಇದೆ. ಎ ಬಂಡಲ್ಸ್ ಅಲ್ಲಿ ಎಕ್ಸ್ ಕಾಮಾಡಿಟೀಸ್ ಅಥವಾ ಬನಾನ ಅಂತ ಅಂದ್ಕೊಂಡ್ರೆ ಒಂದು ಬನಾನ ಇದೆ, ಒಂದು ಬನಾನ ಒಂದು ಒಂದಿಷ್ಟು ಅವನಿಗೆ ಇರುವಂತ ಇನ್ಕಮ್ ಅಲ್ಲಿ. ಅಂಡು 15 ಏನಿದೆ ಆಪಲ್ಸ್ ಇದೆ, 15 ಆಪಲ್ಸ್ ಒಂದು ಬನಾನ. ಯಾವ ಬಂಡಲ್ಲಿ? ಎ ಬಂಡಲಲ್ಲಿ. ಅಂಡ್ ಬಿ ಬಂಡಲ್ ಬಂದ್ರೆ 2 ಬನಾನ ಇದೆ, ಅಂಡು 11 ಆಪಲ್ ಇದೆ. ಸಿ ಬಂದ್ರೆ 3 ಬನಾನ 8 ಆಪಲ್ಸ್ ಇದೆ. ಟಿಗೆ ಬಂದ್ರೆ 4 ಬನಾನ ಅಂಡ್ 6 ಆಪಲ್ಸ್ ಇದೆ. ಈ ಬಂದ್ರೆ 5 ಇದೆ, ಎರಡು ಕೂಡ ಇರುವಂತದ್ದು. ಇಲ್ಲಿ ನೋಡಿ ಯಾವ ಒಂದು ಬಂಡಲ್ಸ್ ಅಲ್ಲೂ ಕೂಡ 0 ಇಲ್ಲ. ಅದರ ಅರ್ಥ ವ್ಯಕ್ತಿ ಎರಡು ವಸ್ತುವನ್ನು ಕೊಂಡುಕೊಳ್ತಾನೆ. ಇಲ್ಲಿ ಯಾವ್ದನ್ನು ಒಂದನ್ನು ಚೂಸ್ ಮಾಡಲ್ಲ. ಇರುವಂತ ಇನ್ಕಮ್ ಅಲ್ಲಿ ಸಂಪೂರ್ಣವಾಗಿ ಯಾವುದೇ ಒಂದು ವಸ್ತುವನ್ನ ಬೈ ಮಾಡ್ಲಿಕ್ಕಾದ ಅದನ್ನ ಸ್ಪೆಂಡ್ ಮಾಡಲ್ಲ. ಎರಡು ವಸ್ತುಗಳನ್ನು ಕೂಡ ಕೊಂಡ್ಕೊಳ್ಳಿಕ್ಕೆ ಏನು ಮಾಡ್ತಾನೆ? ಸ್ಪೆಂಡ್ ಮಾಡ್ತಾ ಹೋಗ್ತಾನೆ. ಸೊ ಆ ಕಾರಣಕ್ಕಾಗಿ ಅವನಿಗೆ ಮ್ಯಾಕ್ಸಿಮಮ್ ಆದ ಸ್ಯಾಟಿಸ್ಫ್ಯಾಕ್ಷನ್ಸು ಸಿಗ್ತಾ ಹೋಗುತ್ತೆ ಅನ್ನೋದು ಆಗಿರುತ್ತದೆ. ಇಲ್ಲಿ ಬಂಡಲ್ಸ್ಗಳಲ್ಲಿ ನಾವು ಈ ಕಾನ್ಸೆಪ್ಟನ್ನು ನಾವು ಡೆವಲಪ್ ಮಾಡುವಾಗ ಇಲ್ಲಿ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ಸ್ ಅಂತ ಒಂದು ಸಬ್ಬು ಒಂದು ಕಾನ್ಸೆಪ್ಟನ್ನು ನಾವು ಇಲ್ಲಿ ಇಲ್ಲಿ ಅಪ್ಲೈ ಮಾಡ್ತಾ ಹೋಗ್ತೀವಿ. ಅದ್ರ ಬೇಸ್ ಮೇಲೆ ಇದನ್ನು ಏನು ಮಾಡ್ತೀವಿ? ಡೆವಲಪ್ ಮಾಡ್ತಾ ಹೋಗ್ತೀವಿ. ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ಸ್. ಇದರರ್ಥ ವ್ಯಕ್ತಿ 1 ಇಂದ 2, 2 ಇಂದ 3, 4, 5 ಇದು ಇನ್ಕ್ರೀಸ್ ಆಗ್ತಾ ಬಂದಿದೆ. ಬನಾನ ವಸ್ತುಗಳ ಏನಿದೆ, ಬನಾನ ಗೂಡ್ ಏನಿದೆ, ಅದು ಎಕ್ಸ್ ಗೂಡ್ ಇದೆ. ಎಕ್ಸ್ ಗೂಡ್ನ ಪ್ರಮಾಣವನ್ನು ಜಾಸ್ತಿ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಾಗ ಇಲ್ಲಿ ವೈ ಗೂಡ್ಸ್ ಪ್ರಮಾಣವನ್ನು ಕಡಿಮೆ ಮಾಡ್ತಾ ಕೆಲವು ಬಂಡಲ್ಸ್ ಇದೆ. ಇಲ್ಲಿ ನೋಡಿ ಎ ಕಾಂಬಿನೇಷನ್ಸ್ ಇದೆ, ಒಂದು ಬನಾನ ಇದೆ, ನೆಕ್ಸ್ಟ್ 2 ಆಗಿದೆ, 3 ಆಗಿದೆ, ಇನ್ಕ್ರೀಸ್ ಆಗ್ತಾ ಬಂದಿದೆ. ಇಲ್ಲಿ ಈ ಕಡೆ ನೋಡಿ ವೈ ಕಾಮಾಡಿಟಿ ಅಥವಾ ಆಪಲ್ ಅಲ್ಲಿ ಬಿಗಿನಿಂಗು ಎ ಒಂದು ಬಂಡಲ್ ಅಲ್ಲಿ 15 ಇದ್ದಿದ್ದಂತ ಆಪಲ್, ನಂತರದಲ್ಲಿ 11 ಆಗಿದೆ, 8 ಆಗಿದೆ, 6 ಆಗಿದೆ, 5 ಆಗಿದೆ. ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ಸ್ ಅಂದ್ರೆ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ಸ್ ಮೀನ್ಸ್ ದ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ಸ್ ಆಫ್ ಒನ್ ಕಾಮಾಡಿಟಿ ಟು ಅಥವಾ ಒನ್ ಕಾಮಾಡಿಟಿ ಫಾರ್ ಅದರ್ ಕಾಮಾಡಿಟೀಸ್ ಅಥವಾ ಅನದರ್ ಕಾಮಾಡಿಟೀಸ್. ಸೊ ದಟ್ ಈಸ್ ಕಾಲ್ಡ್ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ಸ್. ಅದರರ್ಥ ಒಂದು ವಸ್ತುವನ್ನು ನಾವು ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಅದನ್ನು ಬದಲೀಕರಣ ಮಾಡ್ಕೊಳ್ಳಿಕ್ಕೆ, ಸೊ ನಾವು ಇನ್ನೊಂದನ್ನು ಪ್ರಮಾಣವೇನು ಮಾಡ್ತೀವಿ, ರೆಡ್ಯೂಸ್ ಮಾಡೋದನ್ನ ಅದನ್ನು ಕೂಡ ನೀವು ಅದರ ರಿಪ್ಲೇಸ್ನ ಮಾಡ್ತಾ ಹೋಗ್ತೀವಿ. ಆ ರಿಪ್ಲೇಸ್ಮೆಂಟ್ ಏನಿದೆ ಅದನ್ನ ನಾವು ಕರಿತೀವಿ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಅಂತ ಕರಿತಾ ಹೋಗ್ತೀವಿ. ಒಂದಿದನ್ನ 2 ಮಾಡ್ಕೊಳ್ಳಿಕ್ಕೆ ನಾವು ಅಲ್ಲೇನು ಎಷ್ಟು ಪ್ರಮಾಣವನ್ನು ರೆಡ್ಯೂಸ್ನ ಮಾಡಿದ್ದೀವಿ, ಸೊ ಅದನ್ನು ನಾವು ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಅಂತ ನಾವು ಕರಿತಾ ಹೋಗ್ತೀವಿ. ಇದು ಇದರ ಆಧಾರದಲ್ಲಿ ಅದನ್ನು ಡೆವಲಪ್ ಮಾಡ್ತಾ ಹೋಗುತ್ತೆ ಅಂತ. ಇಲ್ಲಿ ನಾವು ಡಯಾಗ್ರಾಮ್ನ ನೋಡಿದಾಗ ಡಯಾಗ್ರಾಮಲ್ಲೇ ಓ ಎಕ್ಸ್ ಆಕ್ಸಿಸ್ ಇದೆ, ಓ ವೈ ಎಕ್ಸಿಸ್, ಓ ಎಕ್ಸಿಸ್ ಅಲ್ಲಿ ಎಕ್ಸ್ ಗೂಡ್ನ ಮೆಸರ್ ಮಾಡ್ತೀವಿ, ಓ ವೈ ಇಲ್ಲಿ ವೈ ಗೂಡ್ಸ್ ಮೀನ್ಸ್ ಅಲ್ಲಿ ಆಪಲ್ನ ಮೆಸರ್ನ ಮಾಡ್ತಾ ಹೋಗುತ್ತೆ. ಇಲ್ಲಿ ಎಕ್ಸ್ ಗೂಡ್ಸು ನಿಮಗೆ 1 ಇಂದ 5 ವರೆಗೆ ಇರುವಂಥದ್ದು, 1, 2, 3, 4, 5 ಎಕ್ಸ್ ಗೂಡ್, ವೈ ಗೂಡು ಮ್ಯಾಕ್ಸಿಮಮ್ ಒಂದು 15 ಇರುವಂಥದ್ದು ಮಿನಿಮಮ್, ಸೊ 5 ಇರುವಂಥದ್ದು. ಹಾಗಾಗಿ 2 ಇಂದ ಈ ರೀತಿ ಬರ್ಕೊಳ್ತಾ ಹೋಗ್ತೀವಿ. ಇಲ್ಲಿ ಕಾಂಬಿನೇಷನ್ಸ್ ಇದೆ, ಎ ಬಿ ಸಿ ಡಿ ಈ ರೀತಿ ಬರ್ಕೊಳ್ತಾ ಹೋಗ್ತೀವಿ. ಇಲ್ಲಿ ಎಕ್ಸ್ ಗೂಡ್ 1 ಇದೆ, ಅಂಡು ವೈ ಗೂಡ್ 15 ಇದೆ, ಎಕ್ಸ್ ಗೂಡ್ 2 ಇದೆ, ವೈ ಗೂಡು 11 ಇದೆ, ಎಕ್ಸ್ ಗೂಡ್ 3 ಇದೆ, ವೈ ಗೂಡ್ 8 ಇದೆ, ಎಕ್ಸ್ ಗೂಡ್ 4 ಇದೆ, ವೈ ಗೂಡ್ 6 ಇದೆ, ಅಂಡ್ ಎಕ್ಸ್ ಗೂಡ್ 5 ಇದೆ, ವೈ ಗೂಡ್ ಏನಿದೆ 5 ಇದೆ. ಈ ರೀತಿ ನೋಡ್ತಾ ಹೋಗಿ ಇದು ಇಂಡಿಫರೆನ್ಸ್ ಕರ್ವ್. ಎ ಬಂಡಲ್, ಬಿ ಬಂಡಲ್, ಸಿ ಬಂಡಲ್, ಡಿ ಬಂಡಲ್, ಇ ಬಂಡಲ್, ಈ ಗ್ರಾಫ್ ಅಲ್ಲಿ ಇರುವಂತಹ ಎಲ್ಲಾ ಕಾಂಬಿನೇಷನ್ಸ್ ಆಲ್ ಬಂಡಲ್ಸ್ ಆಫ್ ಇನ್ ದಿಸ್ ಗ್ರಾಫ್, ಈ ಗ್ರಾಫ್ ಅಲ್ಲಿ ಬರುವಂತಹ ಆಲ್ ಬಂಡಲ್ಸ್ ಆಲ್ ಬಂಡಲ್ಸ್ ಏನ್ ಎಲ್ಲಾ ಬಂಡಲ್ಸ್ ಕೂಡ ಅವನಿಗೆ ಸೇಮ್ ಲೆವೆಲ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಆತ ಎ ಪರ್ಚೇಸ್ ಮಾಡಿದ್ರು ಕೂಡ ಅಷ್ಟೇ ಸಿಗುತ್ತೆ, ಬಿ ಮಾಡಿದ್ರು ಅಷ್ಟೇ ಸಿಗುತ್ತೆ, ಸಿ ಮಾಡಿದ್ರು ಅಷ್ಟೇ ಸಿಗುತ್ತೆ, ಡಿ ಮಾಡಿದ್ರು ಅಷ್ಟೇ ಸಿಗುತ್ತೆ, ಇ ಮಾಡೋ ಅಷ್ಟೇ ಸಿಗುತ್ತೆ.
ಸೊ ಇದು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂತಂದ್ರೆ ಇನ್ಕಮ್ಗೆ ಈಕ್ವಲ್ ಆಗಿರುತ್ತೆ. ಕನ್ಸ್ಯೂಮರ್ ಹತ್ರ ಇನ್ಕಮ್ ಇರೋದಕ್ಕೆ ಈಕ್ವಲ್ ಆಗಿರುತ್ತೆ. ನೀವು ಬಿಗಿನಿಂಗ್ ಅಸಂಪ್ಷನ್ ತಿಳ್ಕೊಂಡಿದ್ವಿ. ಅಂಡ್ ಪ್ರೈಸಸ್ ಆಫ್ ದಿ ಗೂಡ್ಸ್ ಏನಿದೆ ಅದು ಕಾನ್ಸ್ಟೆಂಟ್ ಆಗಿ ತಿಳ್ಕೊಂಡಿದ್ವಿ. ಈ ಬಂಡಲ್ಸ್ಗಳು ಅವನ ಆದಾಯಕ್ಕೆ ಏನಾಗಿರುತ್ತೆ ಸಮಾನ ಆಗಿರುತ್ತದೆ. ಹಾಗೆ ಈ ರೀತಿ ಅದು ಇಂಡಿಫರೆನ್ಸ್ಗರು ಬರ್ತಾ ಹೋಗುತ್ತೆ. ಇಲ್ಲಿ ಯಾವುದು ಕೂಡ ಜೀರೋಕ್ಕೆ ಹೋಗಿಲ್ಲ, ಈ ಕಡೆದು ಕೂಡ ಜೀರೋ ಹೋಗಿಲ್ಲ. ಎಲ್ಲ ಬಂಡಲ್ಸ್ ಕೂಡ ಎರಡು ವಸ್ತುಗಳನ್ನು ಕೂಡ ಹೊಂದಿರುವಂಥದ್ದು. ಸೊ ಇದು ನಮಗೆ ಇಂಡಿಫರೆನ್ಸ್ ಕರ್ವ್ ಆಗಿದೆ. ಇಲ್ಲಿ ಇಂಡಿಫರೆನ್ಸ್ ಕರ್ವ್ ಏನಿದೆ ಇದು ಡಿಫ್ರೆಂಟ್ ಆದ ಒಂದು ಕಾನ್ಸೆಪ್ಟು. ಇಲ್ಲಿ ಕೆಲವು ಪ್ರಾಪರ್ಟೀಸ್ ಇದೆ ಇದರಲ್ಲಿ, ಅದರ ಪ್ರಾಪರ್ಟೀಸ್ ಆಧಾರದ ಮೇಲೆ ಅದನ್ನು ನಾವು ಏನು ಮಾಡ್ತಾ ಹೋಗ್ಬೋದು ಅನ್ನೋದ ಅನಲೈಸ್ನ ಮಾಡ್ತಾ ಹೋಗ್ಬೋದು ಏನೆಲ್ಲ ಪ್ರಾಪರ್ಟೀಸ್ನ ಹೊಂದಿದೆ ಅಂತ. ಇಲ್ಲಿ ಮೇಜರಾಗಿ ಒಂದು ಐದು ಪ್ರಾಪರ್ಟೀಸನ್ನು ನಾವಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗುವ. ಮೊದಲನೇದಾಗಿ ಇಂಡಿಫರೆನ್ಸ್ ಕರ್ವ್ ಏನಾಗಿದೆ, ಡೌನ್ವರ್ಡ್ ಸ್ಲೋಪಿಂಗ್ ಇದೆ. ಡೌನ್ವರ್ಡ್ ಸ್ಲೋಪಿಂಗ್ ಬಗ್ಗೆ ನಿಮಗೆ ಗೊತ್ತಿದೆ, ಏನಕ್ಕೆ ಡೌನ್ವರ್ಡ್ ಸ್ಲೋಪಿಂಗ್ ಇರುತ್ತೆ, ಇಂಡಿಫರೆನ್ಸ್ ಕರ್ವ್ ಯಾಕೆ ಡೌನ್ವರ್ಡ್ ಸ್ಲೋಪಿಂಗ್ ಇರುತ್ತೆ ಅಂತ. ಇಲ್ಲಿ ಒಂದು ವೇರಿಯಬಲ್, ಇಲ್ಲಿ ಒಂದು ವೇರಿಯಬಲ್, ಎಕ್ಸ್ ವೇರಿಯಬಲ್ ಅಂಡ್ ವೈ ವೇರಿಯಬಲ್ಸ್, ಇಲ್ಲಿ ಎರಡು ವೇರಿಯಬಲ್ಸ್ ಕೂಡ ಸೇಮ್ ಒಂದೇ ಡೈರೆಕ್ಷನ್ಸಲ್ಲಿ ಅದೇನಾಗಲ್ಲ, ಸೊ ಮೂವ್ ಆಗಲ್ಲ. ಅದರರ್ಥ ಎಕ್ಸು ರೈಸ್ ಆದರೆ ವೈ ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಎರಡು ಕೂಡ ಡಿಫ್ರೆಂಟ್ ಆಗಿರುವಂಥದ್ದು. ಹಾಗಾಗಿ ಇಂಡಿಫರೆನ್ಸ್ ಕರ್ವ್ ಯಾಕೆ ಡೌನ್ವರ್ಡ್ ಸ್ಲೋಪಿಂಗ್ ಇದೆ ಅಂತಂದರೆ, ಇಲ್ಲಿ ವಿಲ್ಲಿಂಗ್ ಟು ಸ್ಯಾಕ್ರಿಫೈಸ್ ಅಂಡ್ ವಿಲ್ಲಿಂಗ್ ಟು ಗೇನ್, ಏನಾದರೂ ಕನ್ಸ್ಯೂಮರ್ಸ್ ಇಫ್ ದ ಕನ್ಸ್ಯೂಮರ್ಸ್ ವಾಂಟ್ ಬೈಯಿಂಗ್ ಮೋರ್ ಯೂನಿಟ್ಸ್ ಆಫ್ ದಿ ಎಕ್ಸ್ ಕಮಾಡಿಟಿ, ಯು ಶುಡ್ ಬಿ ಸ್ಯಾಕ್ರಿಫೈಸ್ ಸಮ್ ಯೂನಿಟ್ಸ್ ಆಫ್ ದಿ ವೈ ಕಮಾಡಿಟಿ. ಆ ವ್ಯಕ್ತಿ ಏನಾದರೂ ಎಕ್ಸ್ ಕಮಾಡಿಟಿಯ ಪ್ರಮಾಣವನ್ನು ಏನಾದರೂ ಜಾಸ್ತಿ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡ್ರೆ ಆತ ವೈ ಕಮಾಡಿಟೀಸ್ನ ಸಮ್ ಯೂನಿಟ್ಸ್ ಅನ್ನು ಮಾಡ್ತಾವೆ, ರೆಡ್ಯೂಸ್ನ ಮಾಡ್ಕೊಳ್ತಾ ಹೋಗ್ತಾನೆ. ಸೊ ವಿಲ್ಲಿಂಗ್ ಟು ಸ್ಯಾಕ್ರಿಫೈಸ್ ಅಂಡ್ ವಿಲ್ಲಿಂಗ್ ಟು ಗೇನ್. ನೀವು ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ಸ್ ಎಮ್ ಆರ್ ಎಸ್ ಹೇಳ್ಬೋಣ, ಎಮ್ ಆರ್ ಎಸ್ ಅಲ್ಲಿ ವಿಲ್ಲಿಂಗ್ ಟು ಸ್ಯಾಕ್ರಿಫೈಸು ಅಂಡ್ ವಿಲ್ಲಿಂಗ್ ಟು ಗೇನ್, ಗೇನ್ ಅಂಡ್ ಸ್ಯಾಕ್ರಿಫೈಸ್. ನಾವು ಇಲ್ಲಿ ಒಂದನ್ನ ನಾವು ಜಾಸ್ತಿ ಮಾಡ್ಕೊಳ್ಬೇಕಂದ್ರೆ ಇನ್ನೊಂದನ್ನ ಕಡಿಮೆ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಇದೇನು ಈ ವಿಲ್ಲಿಂಗ್ ಟು ಸ್ಯಾಕ್ರಿಫೈಸ್, ವಿಲ್ಲಿಂಗ್ ಟು ಗೇನ್, ಇದೇನು ಬರ್ತದೆ, ಇದು ಇನ್ವರ್ಸ್ ರಿಲೇಷನ್ಶಿಪ್ನ ಹೇಳ್ತಾ ಹೋಗುತ್ತೆ. ಒಂದನ್ನ ಕಡಿಮೆ ಮಾಡ್ತೀವಿ, ಇನ್ನೊಂದನ್ನ ಜಾಸ್ತಿ ಮಾಡ್ತೀವಿ. ಸೊ ಇನ್ವರ್ಸ್ ರಿಲೇಷನ್ಶಿಪ್ ಬಿಟ್ಟಿವಿ ಇನ್ ಒನ್ ಟು ಒನ್ ಆರ್ ವೇರಿಯಬಲ್ಸ್. ಆ ಕಾರಣಕ್ಕಾಗಿ ಅದೇನಿದೆ ಡೌನ್ವರ್ಡ್ ಸ್ಲೋಪಿಂಗ್ ಇದೆ. ಬಟ್ ಸ್ಟ್ರೈಟ್ ಲೈನ್ ಇಲ್ಲ. ನಾನು ಏನಕ್ಕೆ ಸ್ಟ್ರೈಟ್ ಲೈನ್ ಇಲ್ಲ, ಯಾಕೆ ಕಾನ್ವೆಕ್ಸ್ ಇದೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಸ್ಟ್ರೈಟ್ ಲೈನ್ ಯಾಕೆ, ಸ್ಟ್ರೈಟ್ ಲೈನ್ ಇದ್ರೆ ಅದು ಏನು ತೋರಿಸ್ತದೆ ಅನ್ನೋದು ಕೂಡ ನಿಮಗೆ ಅದನ್ನು ಹೇಳ್ತಾ ಹೋಗ್ತೀನಿ. ನಿಮಗೆ ಲಾಸ್ಟು ಎಪಿಸೋಡಲ್ಲಿ ಅಥವಾ ಲಾಸ್ಟ್ ಸೆಷನ್ ಕ್ಲಾಸಲ್ಲಿ ನಿಮಗೆ ಹೇಳಿದ್ದೀನಿ, ಏನಕ್ಕೆ ಸ್ಟ್ರೈಟ್ ಲೈನ್ ಇರುತ್ತೆ ಅಂತಂದರೆ ಅಲ್ಲಿ ಪರ್ಫೆಕ್ಟ್ ಸಬ್ಸ್ಟಿಟ್ಯೂಷನ್ಸ್ ಆಫ್ ಒನ್ ಟು ಅನದರ್ ವೇರಿಯಬಲ್ಸ್. ಒಂದು ವೇರಿಯಬಲ್ಸ್ ಇನ್ನೊಂದು ವೇರಿಯಬಲ್ಸಲ್ಲಿ ಏನು ಸಬ್ಸ್ಟಿಟ್ಯೂಷನ್ ಅದು ಪರ್ಫೆಕ್ಟ್ ಆಗಿದ್ರೆ ಅದೇನಾಗಿರುತ್ತೆ, ಡೌನ್ವರ್ಡ್ ಸ್ಲೋಪಿಂಗ್ ಇರುತ್ತೆ, ಸ್ಟ್ರೈಟ್ ಲೈನ್ ಇರುತ್ತೆ. ಇಲ್ಲಿ ಅದೇನಾಗಿಲ್ಲ, ಸ್ಟ್ರೈಟ್ ಲೈನ್ ಇಲ್ಲ, ಯಾಕೆಂದರೆ ಅದು ಇಂಪರ್ಫೆಕ್ಟ್ ಸಬ್ಸ್ಟಿಟ್ಯೂಷನ್ಸ್. ಇಲ್ಲಿ ಕಾರಣ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ಸ್ ಯಾವ ರೀತಿ ಇದೆ ಅನ್ನೋದು ನಿಮಗೆ ತಿಳಿದುಕೊಂಡಿದ್ದೀರ. ಸೆಕೆಂಡ್ ಆದ ಮೈನು ಒಂದು ಪ್ರಾಪರ್ಟೀಸ್ ಅಂದರೆ ಕಾನ್ವೆಕ್ಸ್ ಟು ದಿ ಒರಿಜಿನ್. ಇದು ಮೋಸ್ಟ್ ಇಂಪಾರ್ಟೆಂಟ್, ಕಾನ್ವೆಕ್ಸ್ ಟು ದಿ ಒರಿಜಿನ್. ಈ ಮೂಲ ಏನಿದೆ, ಒರಿಜಿನ್ ಜೀರೋ ಪಾಯಿಂಟ್ ಏನಿದೆ, ಇದಕ್ಕೆ ಏನಾಗಿದೆ ಕಾನ್ವೆಕ್ಸ್ ಆಗಿದೆ. ವೈ ದ ಇಂಡಿಫರೆನ್ಸ್ ಕರ್ವ್ ಈಸ್ ಕಾನ್ವೆಕ್ಸ್ ಟು ದಿ ಒರಿಜಿನ್, ಏನಕ್ಕೆ ಇದು ಒರಿಜಿನ್ಗೆ ಮೂಲಕ್ಕೆ ಅದು ಕಾನ್ವೆಕ್ಸ್ ಆಗಿರುತ್ತೆ, ಕಾರಣ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ಸ್ ಏನಿದೆ ಇದು ಡಿಮಿನಿಷಿಂಗ್ ಆಗಿದೆ. ದ ಎಮ್ ಆರ್ ಎಸ್ ಈಸ್ ಡಿಮಿನಿಷಿಂಗ್, ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ಸ್ ಏನಾಗಿದೆ ಡಿಮಿನಿಷಿಂಗ್ ಆಗ್ತಾ ಹೋಗಿದೆ. ಇಲ್ಲಿ ನೋಡ್ತಾ ಹೋಗಿ ಸಬ್ಸ್ಟಿಟ್ಯೂಷನ್ಸ್, ಇಲ್ಲಿ ಇದು ರೇಷಿಯೋ ಬಿಟ್ವೀನ್ ನಂತರದಲ್ಲಿ ಏನು ಚೇಂಜಸ್, ಒನ್ ಯೂನಿಟ್ ಯೂನಿಟ್ಗೆ ಏನು ಚೇಂಜಸ್ ಆಗ್ತಾ ಹೋಗುತ್ತೆ, ಅದು ಇಲ್ಲಿ ಒಂದು ಡಿಫ್ರೆನ್ಸ್, ಇಲ್ಲಿ ಒಂದು ಡಿಫ್ರೆನ್ಸ್, ಒಂದು ಒಂದು ಡಿಫ್ರೆನ್ಸ್. ಇಲ್ಲಿ ನೋಡಿ ಏನು ಸಬ್ಸ್ಟಿಟ್ಯೂಷನ್ಸ್ ಆಗ್ತಾ ಹೋಗುತ್ತೆ, ಇಲ್ಲಿ ಜಾಸ್ತಿ ಮಾಡ್ಕೊಳಕ್ಕೆ ಏನು ರೆಡ್ಯೂಸ್ ಮಾಡ್ಕೊಳ್ತಾ ಹೋಗ್ತೇನೆ, ಅದು ಎಷ್ಟು ಪ್ರಮಾಣ ಕಡಿಮೆ ಆಗ್ತಾ ಹೋಗಿದೆ, ಫಿಫ್ಟೀನ್ ಇಂದ ಲೆವೆನಿಗೆ ಬಂದಿದೆ ಅಂದ್ರೆ ಫೋರ್ ಡಿಫ್ರೆನ್ಸ್ ಇದೆ, ಲೆವೆನ್ ಇಂದ ಏಟ್ ಅಂದ್ರೆ ತ್ರೀ ಡಿಫ್ರೆನ್ಸ್ ಇದೆ, ಏಟ್ ಇಂದ ಸಿಕ್ಸ್ ಅಂದ್ರೆ ಟೂ ಡಿಫ್ರೆನ್ಸ್ ಇದೆ, ಸಿಕ್ಸ್ ಇಂದ ಫೈವ್ ಅಂದ್ರೆ ಒನ್ ಡಿಫ್ರೆನ್ಸ್ ಇದೆ. ಈ ರೇಷಿಯೋ ಏನಿದೆ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ಸ್, ಆ ಸಬ್ಸ್ಟಿಟ್ಯೂಷನ್ ರೇಷಿಯೋ ಏನಾಗಿದೆ ಡಿಕ್ರೀಸ್ ಆಗ್ತಾ ಹೋಗಿದೆ, ಫೋರ್ ಇಂದ ತ್ರೀ, ತ್ರೀ ಇಂದ ಟೂ, ಟೂ ಇಂದ ಒನ್, ಅರ್ಥ ಫಿಫ್ಟೀನ್ ಇಂದ ಲೆವೆನ್, ಲೆವೆನ್ ಏಟ್, ಏಟ್ ಸಿಕ್ಸ್, ಫೈವ್. ಇಲ್ಲ ಅಂದ್ರೂ ಕೂಡ ಡಿಮಿನಿಷಿಂಗ್ ಇದೆ, ಫೋರ್, ತ್ರೀ, ಟೂ, ಒನ್. ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ಸ್ ಏನಿದೆ ಅದು ಯಾವಾಗ ಡಿಮಿನಿಷಿಂಗ್ ಆಗುತ್ತೆ, ಸೊ ಅವಾಗ ನಮಗೆ ಆ ಕರ್ವ್ ಏನು ಬರುತ್ತೆ, ಇಂಡಿಫರೆನ್ಸ್ ಕರ್ವ್, ಅದು ಕಾನ್ವೆಕ್ಸ್ ಆಗಿರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ವೈ ದ ಇಂಡಿಫರೆನ್ಸ್ ಕರ್ವ್ ಈಸ್
convex to the origin andre reason eno the marginal rate of substitutions is diminishing marginal rate of the substitutions diminishing agirudena danna agirutado ee riti convex agirutenda adu idike sambandhapatte next cannot be intersect each other ee indifference curve enide adu ondike ondike adu sandhisalla ಎರಡು ಇಂಟರ್ಪ್ರೆಸ್ ಕರ್ಬೇಕು ಅಂತಂದ್ರೆ ಅದು ಒಂದಕ್ಕೆ ಒಂದಕ್ಕೆ ಸಂಸಲ್ಲ ಅದಕ್ಕಿಂತ ಮೊದಲು ನಿಮಗೆ ಇದನ್ನ ಹೇಳಿದ್ರೆ ಅದು ನಿಮಗೆ ಅರ್ಥ ಆಗ್ಬೋದು ಯಾಕೆಂದ್ರೆ ನೀನು ಬಿಗಿನಿಂಗ್ ಹೇಳಿದ್ನಿ ಈ ಇಂಡಿಫರೆನ್ಸ್ ಕರ್ವ್ ಏನಿದೆ ಒಂದು ಲೆವೆಲ್ ಆದ ಇನ್ಕಮ್ಗೆ ಸಮವಾಗಿರೋದು ಒಂದು ಹಂಡ್ರೆಡ್ ಲೆವೆಲ್ ಹಂಡ್ರೆಡ್ ರುಪೀಸ್ ಇನ್ಕಮ್ ಇದೆ ಅಂದ್ರೆ ಈ ಇಂಡಿಫರೆನ್ಸ್ ಕರ್ವ್ ಏನಿದೆ ಇದು ಹಂಡ್ರೆಡ್ ರುಪೀಸ್ ಸಮವಾಗಿದೆ ಅದರ ಅರ್ಥ ಎ ಬಂಡಲ್ಸ್ ಇರುವಂತ ವಸ್ತುಗಳು ಕೂಡ 100 ರೂಪಾಯಿ ಕೊಂಡ್ಕೊಳ್ಳಬಹುದು ಬಿ ಬಂಡಲ್ಸ್ ಇರು ಕೂಡ 100 ರೂಪಾಯಿ ಕೊಂಡ್ಕೊಳ್ಳಬಹುದು ಅಂಡ್ ಈ ಬಂಡಲ್ಸ್ ಇರು ಕೂಡ 100 ರೂಪಾಯಿ ಕೊಂಡ್ಕೊಳ್ಳಬಹುದು ಒಂದು ವೇಳೆ ಅವನ ಈ ಆದಾಯ ಜಾಸ್ತಿ ಇದೆ ಇನ್ನೊಂದು ಏನವ ಇನ್ನೊಂದು ಆಪ್ಷನ್ಸ್ ಕೂಡ ಏನಾದರೂ ಇದೆ ಅವನ ಆದಾಯ 200 ಇದೆ ಅಂತಂದ್ರೆ ಈ ವಸ್ತುಗಳ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ ಇಲ್ಲಿ ಏನು ಕೊಡ್ತಾನೆ ಡಬ್ ಡಬಲ್ ಕೊಂಡ್ಕೊಳ್ತಾ ಹೋಗ್ತಾನೆ ಆಗ ಈ ರೀತಿ ಬರ್ತಾ ಇಂಡಿಫರೆನ್ಸ್ ಕರ್ವ್ ಈ ರೀತಿ ಬರ್ತಾ ಹೋಗುತ್ತೆ ಒಂದು ವೇಳೆ ಅವನ ಆದಾಯ ಕಡಿಮೆ ಇದೆ ಇನ್ನೊಂದು ಸಂದರ್ಭ ನಾವು ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್ ಅನಲೈಸ್ ಮಾಡಾಗ ನನ್ನ ಇನ್ಕಮ್ ಕಾನ್ಸ್ಟೆಂಟ್ ಇದೆ ಅಂತ ಉಳ್ಕೊಂಡಿದೀವಿ ಇನ್ಕಮ್ ಜಾಸ್ತಿ ಆಗಿದ್ದ ಸಂದರ್ಭದಲ್ಲಿ ಅವನ ಒಂದು ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗುತ್ತಾ ಇನ್ನು ಹೆಚ್ಚಿನ ಪ್ರಮಾಣದ ವಸ್ತುವನ್ನು ಕೊಂಡ್ಕೊಳ್ತಾ ಹೋಗ್ತಾನೆ ಒಂದು ವೇಳೆ ಅವನ ಇನ್ಕಮ್ ಏನಾದರೂ ಕಡಿಮೆ ಇದೆ ಅಂತ ಅನ್ಕೊಂಡು 50 ರುಪೀಸ್ ಇದೆ ಅಂತ ಅನ್ಕೊಡಿ ಅವಾಗ ಇನ್ನು ಕಡಿಮೆ ಇದರದ ವಸ್ತುಗಳನ್ನು ಕೊಂಡ್ಕೊಳ್ತಾ ಹೋಗ್ತಾರೆ ಇಲ್ಲಿ ಬಂಡಲ್ಸ್ ಕೂಡ ಏನಿದೆ ಅದನ್ನ ಪ್ರಮಾಣವನ್ನ ಒಂದು 4 ಆಪಲ್ ಬದಿಗೆ 2 ಆಪಲ್ಲು ಒಂದು 2 ಬನಾನ್ ಬದಿಗೆ 1 ಬನಾನ್ ಸೊ ಪ್ರಮಾಣ ಕಡಿಮೆ ಮಾಡ್ತಾ ಹೋಗ್ತಾನೆ ಇಲ್ಲಿ ಡಬಲ್ ಮಾಡ್ತಾ ಹೋಗ್ತಾನೆ ಆಗ ಇದು ಒಂದು ಲೆವೆಲ್ಗೆ ಇನ್ಕಮ್ ಸಮರ್ಪಟ್ಟಿದೆ ಇದು ಒಂದು ಲೆವೆಲ್ ಇನ್ಕಮ್ ಸಮರ್ಪಟ್ಟಿದೆ ಇದು ಒಂದು ಲೆವೆಲ್ ಇನ್ಕಮ್ ಸಮರ್ಪಟ್ಟಿದೆ 100 50 200 ಇಲ್ಲಿ ಇದು ಏನು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಪ್ರೊವೈಡ್ ಮಾಡುತ್ತೆ ಈ ಕರ್ವ್ ಇದಕ್ಕಿಂತ ಇದು ಹೆಚ್ಚಿನ ಪ್ರಮಾಣದ ನಮಗೆ ಇದು ಸ್ಯಾಟಿಸ್ಫ್ಯಾಕ್ಷನ್ ಪ್ರೊವೈಡ್ ಮಾಡುತ್ತೆ ಇದು ಮಿಸ್ ಇಂಡಿಫರೆನ್ಸ್ ಕರ್ವ್ ಏನು ಇದಕ್ಕೆ ಐಸಿ 3 ಅಂತ ಅನ್ಕೊಂಡ್ರೆ ಇದು ಐಸಿ 1 ಅನ್ಕೊಂಡ್ರೆ ಇದು ಐಸಿ 2 ಅಂತ ಅನ್ಕೊಂಡ್ರೆ ಈ ಐಸಿ 3 ಏನಿದೆ ಇದು ಐಸಿ 1 ಕ್ಕಿಂತ ಕಡಿಮೆ ಪ್ರಮಾಣದ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಪ್ರೊವೈಡ್ ಮಾಡುತ್ತೆ ಕಾರಣ ಅಂದ್ರೆ ಇನ್ಕಮ್ ಕಡಿಮೆ ಇದೆ ಅಂತ ಹಾಗೆ ನಿಮಗೆ ಈ ಲಾಸ್ಟ್ ನೇ ಒಂದು ಪ್ರಾಪರ್ಟೀಸ್ ಹೈಯರ್ ಲೆವೆಲ್ ಆಫ್ ಇಂಡಿಫರೆನ್ಸ್ ಕರ್ವ್ಸ್ ಗಿವ್ ಹೈ ಲೆವೆಲ್ ಸ್ಯಾಟಿಸ್ಫ್ಯಾಕ್ಷನ್ಸ್ ಅಂಡ್ ಲೋಯರ್ ಲೆವೆಲ್ ಇಂಡಿಫರೆನ್ಸ್ ಕರ್ವ್ ಗಿವ್ ಲೋಯರ್ ಲೆವೆಲ್ ಅಥವಾ ಲೋ ಲೆವೆಲ್ ಸ್ಯಾಟಿಸ್ಫ್ಯಾಕ್ಷನ್ಸ್ ಇಲ್ಲಿ ಹೆಚ್ಚಿನದು ಜಾಸ್ತಿ ಕೊಡುತ್ತೆ ಕಡಿಮೆದು ಕಡಿಮೆಯನ್ನು ಕೊಡ್ತಾ ಹೋಗುತ್ತೆ ಅಂತ ಸೊ ಇದನ್ನ ನೋಡಿದ್ರೆ ನೀವು ಇಲ್ಲಿ ನೋಡಿದಾಗ ಇದು 100 ಇನ್ಕಮ್ಗೆ ಸಂಬಂಧಪಟ್ಟಿದ್ದು ಇದು 200ಗೆ ಸಂಬಂಧಪಟ್ಟಿದ್ದು ಇದು 50ಗೆ ಸಂಬಂಧಪಟ್ಟಿರುವಂಥದ್ದು ಈ ಪ್ರೈಸು ಅಷ್ಟೇ ಇನ್ಕಮ್ ಎಲ್ಲ ಅದು ಕಾಂಬಿನೇಷನ್ಸ್ ನಾವು ಪ್ಲಾನ್ ಮಾಡ್ತಾ ಹೋಗ್ತೀವಿ ಇನ್ಕಮ್ ಎಷ್ಟು ಇನ್ಕಮ್ ಆಧಾರದ ಮೇಲೆ ಅದನ್ನು ಮಾಡ್ತೀವಿ ಪ್ಲಾನ್ ಮಾಡ್ತಾ ಹೋಗ್ತೀವಿ ಈ ಬಂಡಲ್ಸ್ ಒಂದು ಲೆವೆಲ್ಗೆ ಇನ್ಕಮ್ಗೆ ಸಂಬಂಧಪಟ್ಟದು ಇದು ಒಂದು ಲೆವೆಲ್ಗೆ ಇನ್ಕಮ್ ಅಂಡ್ ಮೇಗಡೆ ಇಲ್ಲಿ ಅಂದ್ರೆ ಕೆಲವು ಬಂಡಲ್ಸ್ಗಳು ಬರುತ್ತೆ ಅಂತಂದ್ರೆ ಇವು ಇದು ಬೇರೆ ಲೆವೆಲ್ ಇನ್ಕಮ್ ಸಂಬಂಧಪಟ್ಟಿರೋದು ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಇಂಡಿಫರೆನ್ಸ್ ಕರ್ವ್ ಮತ್ತು ಈ ಇಂಡಿಫರೆನ್ಸ್ ಕರ್ವ್ ಒಂದಕ್ಕೆ ಒಂದಕ್ಕೆ ಇಂಟರ್ಸೆಕ್ಟ್ ಆಗಲ್ಲ ದ ಇಂಡಿಫರೆನ್ಸ್ ಕರ್ವ್ಸ್ ಕೆನಾಟ್ ಬಿ ಇಂಟರ್ಸೆಕ್ಟ್ ಈಚ್ ಅದರ್ ಅಂದ್ರೆ ಈ ಕಾರಣಕ್ಕಾಗಿ ಇವು ಒಂದಕ್ಕೆ ಒಂದಕ್ಕೆ ಏನಾಗಲ್ಲ ಇಂಟರ್ಸೆಕ್ಟ್ ಆಗಲ್ಲ ಅದು ನೀವು ತಿಳ್ಕೊಳ್ಬೇಕಾಗುತ್ತೆ ಕಾರಣ ಅದು ಒಂದು ಲೆವೆಲ್ ಇನ್ಕಮ್ಗೆ ಅದು ಸಮನಾಗಿರ್ತದೆ ನೆಕ್ಸ್ಟ್ ಪ್ರಾಪರ್ಟೀಸ್ ನೋಡಿದಾಗ ಇಂಡಿಫರೆನ್ಸ್ ಕರ್ವ್ಸ್ ಐದರ್ ಟಚ್ ಎಕ್ಸ್ ಆಕ್ಸಿಸ್ ಆರ್ ವೈ ಆಕ್ಸಿಸ್ ಏನಕ್ಕೆ ಎಕ್ಸ್ ಆಕ್ಸಿಸ್ ಅನ್ನ ಇಂಟರ್ಸೆಕ್ಟ್ ಮಾಡಲ್ಲ ಅಥವಾ ವೈ ಆಕ್ಸಿಸ್ ಇಂಟರ್ಸೆಕ್ಟ್ ಮಾಡಲ್ಲ ಅದು ಟಚ್ ಮಾಡಲ್ಲ ಈ ಕರ್ವ್ ಬಂದಿದೆ ನೀವು ನೋಡಿ ಇಲ್ಲಿ ಕೂಡ 0 ಪಾಯಿಂಟ್ಸ್ ಇಂದ ಅದು ನಮಗೆ ಸೇರ್ಕೊಂಡು ಇಲ್ಲೂ ಕೂಡ ಸೇರ್ಕೊಂಡಿಲ್ಲ ಕಾರ್ಡ್ ಏನಂದ್ರೆ ಅಲ್ಲಿರುವಂತ ಬಂಡಲ್ಸ್ ಅಲ್ಲಿ ಯಾವ ಒಂದು ಬಂಡಲ್ಸ್ ಕೂಡ 0 ಯೂನಿಟ್ಸ್ ಇಲ್ಲ ಅದರ ಅರ್ಥ ಒಂದು ವಸ್ತುವನ್ನ ಮಾತ್ರ ಕೊಂಡ್ಕೊಂಡಿಲ್ಲ ಅಲ್ಲಿ 2 ವಸ್ತುವನ್ನು ಕೊಂಡ್ಕೊಳ್ತಾ ಹೋಗ್ತದೆ ನೀವು ಒಂದು ವೇಳೆ ಇಲ್ಲಿ 0 ಇದೆ ಅದರ ಅರ್ಥ ಏನಂತಂದ್ರೆ ಆ ವ್ಯಕ್ತಿ ಒಂದೇ ಎಕ್ಸ್ ಕಮಾಡಿಟಿ ಮಾತ್ರ ಕೊಂಡ್ಕೊಂಡಿದ್ದಾನೆ ಅಂತ ಇದನ್ನು ಮಾತ್ರ ಕೊಂಡ್ಕೊಂಡಿದ್ದಾನೆ ಇಲ್ಲಿ 0 ಇದೆ ಅಂದ್ರೆ ಇದನ್ನು ಮಾತ್ರ ಕೊಂಡ್ಕೊಂಡಿದ್ದಾನೆ ಇಲ್ಲಿ 0 ಇದೆ ಅಂದ್ರೆ ಬರೀ ವೈ ಕಮಾಡಿಟಿ ಮಾತ್ರ ಕೊಂಡ್ಕೊಂಡಿದ್ದಾನೆ ಅಂತ ಬಟ್ ಇಲ್ಲಿ ಇಂಡಿಫರೆನ್ಸ್ ಕರ್ವಲ್ಲಿ ನಾವು ಯಾವುದನ್ನು ಕೂಡ ಇಗ್ನೋರ್ ಮಾಡಲ್ಲ ಅದರರ್ಥ ಎರಡು ಗೂಡ್ಸನ್ನು ಕೂಡ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಸೇರಿಸಿರೋ ಒಂದು ಬಂಡಲ್ ಇದೆ ಹಾಗಾಗಿ ಎರಡನ್ನು ಕೂಡ ಕೊಂಡ್ಕೊಳ್ತಾರೆ ಆಗ ಯಾವುದು ಕೂಡ 0 ಇಲ್ಲ ಈ ಕಾರಣಕ್ಕಾಗಿ ಇದು ಇಂಡಿಫರೆನ್ಸ್ ಕರ್ವ್ ಈ ವಕ್ಸಸ್ ಕೂಡ ಟಚ್ ಆಗಲ್ಲ ಇನ್ನು ಕೂಡ ಟಚ್ ಆಗಲ್ಲ ಒಂದು ವೇಳೆ ಏನಾದರೂ ಯಾವ್ದಾದ್ರು ಒಂದರಲ್ಲಿ 0 ಇದೆ ಅಂತ ಏನಾಗೋದು ಅದು ಟಚ್ ಆಗ್ತಾ ಹೋಗೋದು ಇದು ಇಂಡಿಫರೆನ್ಸ್ ಕರ್ವ್ಗೆ ಇರುವಂತಹ ಪ್ರಾಪರ್ಟೀಸ್